ಮುಳ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆಯನ್ನು ಮಾಡುತ್ತಿರೋ ವಿಚಾರ ಬಿಜೆಪಿ ನಾಯಕರ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಅವರು ರಾಜಕೀಯ ಕಾರಣ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ರಾಜಕೀಯ ಮಾಡೋದಾದರೆ ಮುಡ ವಿಚಾರದಲ್ಲಿ ನಾವು ಇದಕ್ಕೆ ರಾಜಕೀಯವಾಗಿಯೇ ಉತ್ತರ ಕೊಡ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸ್ಕ್ಯಾಂಡಲ್ ಅಲ್ವೇ ಇಲ್ಲ, ಮೂಡ ಕ್ಲೀನ್ ಮಾಡೋದು ಒಂದು ಭಾಗ, ಅದು ಗಬ್ಬಿದ್ದೋಗಿದೆ. ನಮ್ಮ ಕಾಲದಿಂದೆಲ್ಲ ಮೊದಲಿಂದ ಗಬ್ಬಿದ್ದಿದೆ, ಅವ್ರ ಕಾಲದಲ್ಲೂ ಗಬ್ಬಿದ್ದಿತ್ತು. ನಮ್ ಅವ್ರ ಕಾಲದಲ್ಲಿ ಕೊಟ್ಟಿರೋ ಸೈಟ್ಗಳನ್ನ ಎಂಕ್ವೈರಿ ಮಾಡಿಸ್ತೀವಿ. ಯಾರು ನಮ್ಮ ಪ್ರಕರಣ ಅಂತಲ್ಲ, ನಮ್ಮದು ಸ್ಕ್ಯಾಂಡಲ್ ಅಲ್ವೇ ಇಲ್ಲ. ನಮ್ಮ ಕೇಸ್ ಬೇರೆ, ಅವ್ರ ಕೇಸ್ ಕೇಳಪ್ಪ. ಇಲ್ಲಿ ನಮ್ಮ ಕೇಸ್ನಲ್ಲಿ ನಮ್ಮ ಜಮೀನನ್ನು ಉಪಯೋಗಿಸ್ಕೊಂಡಿದ್ದಾರೆ, ಅವ್ರ ಕೇಸ್ನಲ್ಲಿ ಅವರು ಲ್ಯಾಂಡ್ ಲೂಸರ್ಸು ಅಥವಾ 50-50 ಕೊಡಿ ಅಂತೇಳಿ ಜಮೀನು ಕೊಟ್ಟಿರೋರು. ನಾವು ಹಂಗೆ ಕೊಟ್ಟಿದ್ದೀವ. ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಲ್ಯಾಂಡ್ ಇಲ್ಲೀಗಲಿ ಟೇಕನ್ ಓವರ್ ಬೈ ದಿ ಮೂಡ. ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ಲಾಭ ಆಗ್ತದೆ ಹೊರತು ನಷ್ಟ ಆಗಲ್ಲ. ಯಾರೋ ದಲ್ಲಾಳಿಗಳು ಇರ್ತಾರಲ್ಲ, ಇನ್ನೊಂದು ನಿನ್ನ ಹೆಸರಿನಲ್ಲಿ ಈಗ ಜಮೀನ್ ತಗೊಂಡ್ಬಿಟ್ಟು ಯಾವನೋ ಇನ್ನೊಬ್ಬ ಬಂದು 50-50 ಮಾಡಿಸ್ಕೊತಾನಲ್ಲ, ಅಂತವನು ಲಾಭ ಆಗುತ್ತೆ. ಮೂಡಕ್ಕೆ ನಷ್ಟ ಆಗಲ್ಲ, ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ನಷ್ಟ ಆಗಲ್ಲ. ಗೊತ್ತಾಯ್ತಾ? ಆಗದೆ ಯಾರಿಗೆ? ಪಾಪ ಲ್ಯಾಂಡ್ ಓನರ್ ಇದಾರ, ಒರಿಜಿನಲ್ ಲ್ಯಾಂಡ್ ಓನರ್ ಇದಾರಲ್ಲ, ಅವ್ರಿಗೆ ನಷ್ಟ ಆಗುತ್ತೆ. ಎಂಕ್ವೈರಿ ಮಾಡಿಸಿ ನಿಲ್ಲಿಸ್ಲಿಕ್ಕಂತ ಕೆಲಸ ಮಾಡಿರೋರು ಈಗ ಇವತ್ತಿನವ್ರಿಗೆ ಈಗ ಇದನ್ನ ದುರುಪಯೋಗ ಮಾಡ್ಕೊಳಕ್ ಶುರು ಮಾಡಿದ್ದಾರೆ. ಮೂಡ ಕಮಿಷನ್ ದುರುಪಯೋಗ ಮಾಡ್ಕೋತಾರೆ, ಬೇರೆ ಅಧಿಕಾರಿಗಳ ದುರುಪಯೋಗ ಮಾಡ್ಕೋತಾರೆ, ಬೇರೆ ಜನರು ಇದಕ್ಕೋಸ್ಕರ ಇರೋರು.